ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ತರಗತಿಯೊಳಗೆ ನಾವು ಈ ಯಾವ ಥರನಾಗಿ ಈ ಬೋಳೆಶಂಕರ ಆಮೇಲೆ ಕೋಡಂಗಿ ಆಮೇಲೆ ಅಲ್ಲಿ ಹಾಡ್ಲಿಕ್ಕೆ ಬಂದಂಥ ಹುಡುಗಿಯರು ಅವ್ರ ನಡುವಿನ ಸಂಭಾಷಣೆ ಆಮೇಲೆ ಕೊನೆಗೆ ಆ ಹುಡುಗಿಯರು ಚೆನ್ನಾಗಿ ಹಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವ ಹುಲ್ಲಿನ ಹೆಸರಿನಿಂದ ಸೈನಿಕರನ್ನು ಮಾಡಿರ್ತಕ್ಕಂಥದ್ದು ಆಮೇಲೆ ಅವರು ಕೋವಿಗೆ ಜಯವಾಗಲಿ ಅಂತೇಳಿ ಹಾಡಿರ್ತಕ್ಕಂಥದ್ದು ಮತ್ತು ಬೋಳಶಂಕರಾವ್ ಅವರಿಗೆ ಬೈದು ನೀವು ಶಿವಾಪುರಕ್ಕೆ ಜಯವಾಗಲಿ ಅಂತೇಳಿ ಹಾಡ್ರಿ ಅಂದಿದ್ದು ಅದಕ್ಕೆ ಅವರು ನಮಗೆ ಬರಂಗಿಲ್ಲ ಅಂದಿದ್ದು ಆಮೇಲೆ ನಂತರದಲ್ಲಿ ಅವ ಶಿವಾಪುರದ ಬಗ್ಗೆ ಹಾಡು ಕಟ್ಟಿ ಹಾಡಿದ್ದು ಆಮೇಲೆ ಆ ಹಾಡನ್ನು ಅವರು ಸೈನಿಕರು ಹಾಡಿದ್ರು ಅಂತಾಳೆ ಸೊ ಆ ಕೊನೆಗೆ ಏನು ಹೇಳ್ತಾನಪ್ಪ ಅಂದ್ರೆ ಆ ಒಂದು ಹೇಳ್ತಾನೆ ಇದು ಮಾಡ್ರಿ ಏನಪ್ಪ ಅಂತಂದ್ರೆ ಕೊಡಂಗಿಗೆ ಹೇಳ್ತಾನೆ ಬೋಳಶಂಕರ ನೀವು ಊರು ತುಂಬ ಹೋಗಿ ಇವರನ್ನು ಇದು ಮಾಡ್ಕೊಂಬಾ ಏನಪ್ಪ ಅಂದ್ರೆ ಜನಕ್ಕೆಲ್ಲ ತೋರಿಸ್ಕೊಂಡು ಬಾ ಅಂತೇಳಿ ಅವ ಹೇಳ್ತಾನೆ ಹೀಗಾಗಿ ಇಷ್ಟು ಕಳೆದ ತರಗತಿಯಲ್ಲಿ ನಾವು ನೋಡಿದ್ವಿ ಇವತ್ತಿನ ಒಂದು ಭಾಗ ಚಿನ್ನವ ಹೊಗಳಯ್ಯ ಅಂತಕ್ಕಂಥದ್ದು ಸೊ ಆ ಚಿನ್ನವ ಹೊಗಳಯ್ಯ ಅಂತಕ್ಕಂಥ ಒಂದು ಭಾಗದೊಳಗೆ ಏನಾಗ್ತದೆ ಅಂತೇಳಿ ನಾವು ನೋಡೋಣ ಅಂತ ಕೆಲಸದಲ್ಲಿ ತೊಡಗಿರ್ತಕ್ಕಂತಹ ಬೊಳಿಶಂಕರ್ನಲ್ಲಿಗೆ ಸಾವುಕಾರ ಹುಡ್ಕೋ ಅಂತ ಬರ್ತಾನೆ ಸಾವುಕಾರ ಯಾರಪ್ಪ ಅಂದ್ರೆ ಈ ಬೋಳಿಶಂಕರನ ಅಣ್ಣ ಸಾಹುಕಾರ ಕಾಮಣ್ಣ ಅಂತೇಳಿ ಸಾವುಕಾರ ಮಾತಾಡ್ತಾನೆ ಬೊಳಿಶಂಕರ ಬೊಳಿಶಂಕರ ಎಂಥ ಕೆಲಸ ಮಾಡಿದೆ ಬೇಜ ಬೇಜವಾಬ್ದಾರಿ ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆ ಅಂತಲ್ಲ ನಾಣ್ಯಗೆ ಕೊಡಬಾರ್ದಿತ್ತೆ ನನಗೆ ತುಸು ಹಣ ಸಿಕ್ಕಿದ್ದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡು ಹಾಗೆ ಮಾಡ್ತಿದ್ದೆ ಅಮ್ಮ ಸಾಹುಕಾರ ಹುಡ್ಕೋತು ಬಂದ ಅಣ್ಣ ತನು ಬೋಳಶಂಕರ ಬೋಳಶಂಕರ ಎಂಥ ಕೆಲಸ ಮಾಡಿದ್ದೀನಿ ನೀನು ಬೇಜವಾಬ್ದಾರಿ ಹುಡುಗಿಯರಿಗೆ ಆಮೇಲೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆ ಅಂತಲ್ಲ ಆಮೇಲೆ ನನಗೆ ಕೊಡಬಾರ್ದತ್ತೇನು ನನಗೆ ಕೊಟ್ಟಿದ್ರೆ ಏನಾಗ್ತಿತ್ತು ಸ್ವಲ್ಪ ತುಸು ಹಣ ಸಿಕ್ಕಿದ್ರ ಸ್ವಲ್ಪ ಮ ಹಣ ಸಿಕ್ಕಿದ್ರ ಅದನ್ನು ನಾನು ಏನು ಮಾಡ್ತಾಯಿದ್ದೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯೊಳಗೆ ಚಿನ್ನದ ಮೊಟ್ಟೆ ಇಡೋ ಇಡೋ ಹಾಗೆ ನಾನು ಮಾಡ್ತಿದ್ದೆ ಅಂತೇಳಿ ತನ್ನದನ್ನು ಅವ ಹೇಳ್ಕೊಂಡ ಆಮೇಲೆ ಬುಳಶಂಕರ ಏನು ಹೇಳ್ತಾನೆ ಅದಕ್ಕೆ ಅದಕ್ಕೇನಂತೆ ಹಾಗೇ ಆಗಲೇಳು ನಿನಗೀಗಲೂ ನಾನು ಚಿನ್ನದ ನಾಣ್ಯ ಕೊಡಬಲ್ಲೆ ಆದರೆ ಧಾನ್ಯದಿಂದ ಧಾನ್ಯದಿಂದ ನಾಣ್ಯ ಮಾಡಬೇಕಾಗುತ್ತೆ ಪರವಾಗಿಲ್ವೇ ಅಂತೇಳಿ ಅಂತ ಅದಕ್ಕೇನ ಆಯಿತು ಹಂಗೆ ಆಗಲಿ ಹೇಳು ನನ್ನ ನಾ ಈಗಲೂ ಕೂಡ ನಿನಗೆ ಚಿನ್ನದ ನಾಣ್ಯ ಕೊಡಬಲ್ಲೆ ಅದರ ಈ ಧಾನ್ಯದಿಂದ ನಾಣ್ಯವನ್ನು ಮಾಡಬೇಕಾಗ್ತದೆ ಪರವಾಗಿಲ್ಲೇನು ಅಂತೇಳಿ ಅವ ಕೇಳ್ತಾನೆ ಡಬ್ಬು ಮಾತಾಡ್ತಾನೆ ಅವಗೆ ಸಾವಕಾರದ ಕಾಮನ್ಗೆ ಡಬ್ಬು ಅಂತ ಕರಿತಾರೆ ಆಮೇಲೆ ಯಾಕಿರುತ್ತೆ ಬಿಲ್ಕುಲ್ ಪರವಾಗಿಲ್ಲ ಮಾರಾಯ ಆಮೇಲೆ ಏನಾದರೂ ಏನು ಸಮಸ್ಯೆ ಅಂತಂದ ಅಂದ್ರೆ ಅದರಿಂದ ಧಾನ್ಯದಿಂದ ನಾಣ್ಯ ಐತಿ ನಿನಗೆ ಓಕೆ ತಾನೆ ಅಂತಂದು ಅಂದಂಗೆ ಅದ ಅದಕ್ಕೆ ಅದಕ್ಕೇನಂತೆ ಅಂತೇಳಿ ಇವ ಆಗಲಿ ಹೇಳೋತ್ ಹೇಳ್ತಾನೆ ಯಾರಪ್ಪ ಅಂದ್ರೆ ಬಿಲ್ಕುಲ್ ಅದ್ರ ಬಗ್ಗೆ ಏನು ಪ ಇದು ಮಾಡೋದು ಬೇಡ ವಿಚಾರ ಮಾಡೋದು ಬೇಡ ಅಂತೇಳಿ ಹೇಳ್ತಾನೆ ಬೋಳಶಂಕರ ನನ್ನ ಹತ್ತಿರ ಧಾನ್ಯ ಹೆಚ್ಚಿಗಿಲ್ವಲ್ಲ ಎಷ್ಟು ಬೇಕೀಗ ಅಂದರೆ ನಾನು ಇಂಥಕ ಅಷ್ಟು ಧಾನ್ಯ ಇಲ್ಲ ಹೀಗಾಗಿ ನಿನಗೆ ಎಷ್ಟು ಬೇಕಿತ್ತು ಅಂತ ಅಂತಾನೆ ಡಬ್ಬು ಒಂದೆರಡು ಚೀಲವಾದರೂ ಬೇಕು ಅಂದ್ರೆ ಒಂದು ಎರಡು ಚೀಲರೇ ನನಗೆ ಬೇಕು ಅಂಥೇಳಿ ಅವ ಹೇಳ್ತಾನೆ ಅದಕ್ಕೆ ಬುಳಶಂಕರ ಹಾಗೇ ಆಗಲಿ ಹೇಳು ಅಂಥೇಳಿ ಧಾನ್ಯದ ಚೀಲ ಚೀಲದ ಹತ್ತಿರ ನಿಲ್ತಾನೆ ಅಲ್ಲಿ ಅದೊಂದು ಮಂತ್ರ ಅಂತಾನ ಹಂಡೋಲ್ ಬಂಡೋಲ್ ಚಿಗರಿ ಚಿಕ್ಕಲಕ್ ಬಕಲಕ್ ಸಾಲ್ ಕುದು ಹನುಮಂತರಾಯ ರಾಯ ಧಾನ್ಯವೆಲ್ಲ ನಾಣ್ಯವಾಗಲಿ ನಾಣ್ಯವೆಲ್ಲ ಚೆನ್ನಾಗಲಿ ಬಚ್ಚಾ ಬೋಲ್ ಬೋಲ್ತಿ ಬೋಲ್ ಹಾಮ್ ಲಂಗೋಟಿ ಕೋಲ್ ಆ ಇದುವನ್ನು ಮಂತ್ರ ಅಂತಾನೆ ಅಂಥದ್ದಕ್ಕ ಡಬ್ಬು ಹಬ್ಬ ಇದೆಲ್ಲ ಅಸಲಿ ಚಿನ್ನ ಏನಪ್ಪ ಇದೆಲ್ಲ ನಿಜವಾದ ಚಿನ್ನ ಏನಪ್ಪಾ ಅಂತೇಳಿ ಡಬ್ಬು ಕೇಳ್ತಾನೆ ಅದಕ್ಕೆ ಬೋಳಶಂಕರ್ ನೀನೇ ನೋಡಿಕೊಳ್ಳೋಣ ಅಂತೇಳಿ ಅಂದರೆ ನೀನ ನೋಡೋಕು ನಿನಗೇನಾದರೂ ಸಂಶಯ ಇತ್ತಂದ್ರೆ ಡಬು ಕಣ್ಣುಗಳನ್ನೇ ಕಣ್ಣುಗಳನ್ನೇ ನಂಬಲಿಕ್ಕೆ ನಂಬಲಿಕ್ಕೆ ಆಗ್ತಾ ಇಲ್ವಾ ಅಬ್ಬಬ್ಬ ಅಸಲಿ ಚಿನ್ನದ ನಾಣ್ಯಗಳು ಅಂತೇಳಿ ಅಂದ್ರೆ ನನ್ನ ಕಣ್ಣು ನನಗೆ ನಂಬೋಕೆ ಹೀಗಾಗಿ ಇವೆಲ್ಲ ಏನಪ್ಪ ಅಂದ್ರೆ ಅಸಲಿ ಚಿನ್ನದ ನಾಣ್ಯಗಳು ಅಂತೇಳಿ ಅವ್ತಾನೆ ಅದಕ್ಕೆ ಬೋಳಶಂಕರ ಈ ಚಿನ್ನದಿಂದ ತಿರ್ಗ ಧಾನ್ಯ ಮಾಡಬೇಕಾದ್ರೆ ಈ ಚಿನ್ನದಿಂದ ತಿರುಗಿ ಮತ್ತು ಧಾನ್ಯ ಮಾಡಬೇಕಪ್ಪ ಅಂತಂದ್ರೆ ಅಂತವ್ ಹೇಳಕ್ಕೆ ಹೋಗ್ತಾನೆ ಆಟಗುಡ್ದ ಡಬು ಅಂತ ಬೇಡ 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 ಅಂತೇಳಿ ಚಿನ್ನ ಸಾಕಣ್ಣೋದುಂಟೆ ಅಂದ್ರೆ ಚಿನ್ನವನ್ನು ಯಾರೇ ಬಂಗಾರನ ಅಂತೇಳಿ ಯಾರೇ ಅಂತಾರೇನು ಅಂತೇಳಿ ಅವ ಅಂತಾನೆ ಅದಕ್ಕೆ ಬೋಳಶಂಕರ ಹೌದು ಚಿನ್ನ ತಿಂದು ಬದುಕಲಾಗ ಬದುಕು ಬದುಕೋಕ್ಕಾಗುತ್ತ ಅಂತೇಳಿ ಅಂದ್ರೆ ಚಿನ್ನ ತಿಂದ ಬದುಕಲಿ ಬದುಕಲಿಕ್ಕೆ ಆಗ್ತದೆ ಏನು ಅಂತೇಳಿ ಅವ ಬೋಳಶಂಕರ ಹೇಳ್ತಾನೆ ಅದಕ್ಕೆ ಡಬು ಇಲ್ಲ ಹಾಗಂತ ಮಣ್ಣು ತಿಂದು ಬದುಕೋಕೆ ಬದುಕಾಗೋದಿಲ್ಲ ಹಾಂ ತಮ್ಮ ತಮ್ಮ ಚಿನ್ನ ಅಂದರೆ ಏನಂದುಕೊಂಡೆ ಅಂತೇಳಿ ಹಂಗಂತೇಳಿ ಇಲ್ಲ ಹಂಗಂತೇಳಿ ಈ ಮಣ್ಣು ತಿಂದು ಕೂಡ ಬದ್ಕಾಗೋದಿಲ್ಲ ಚಿನ್ನ ತಿಂದು ಬದ್ಕೆ ಹೋಗುದಿಲ್ಲ ನೀ ಅಂದೆಲ್ಲ ಅದಕ್ಕೆ ಮಣ್ಣು ತಿಂದು ತಮ್ಮ ಮತ್ತು ಚಿನ್ನ ಅಂತಂದ್ರೆ ನೀ ಏನು ಅನ್ಕೊಂಡಿ ಬಂಗಾರ ಅಂದ್ರೆ ಏನು ಅಂತೇಳಿ ತಿಳ್ಕೊಂಡಿ ನೀನು ಅಂತೇಳಿ ಕೇಳ್ತಾನಮ್ಮ ಹೇಳ್ತಾನೆ ನೋಡ್ರಿ ಚಿನ್ನವ ಹೊಗಳಯ್ಯ ನಾಣ್ಯವ ಹೊಗಳಯ್ಯ ಜಗದಲ್ಲಿ ಚಿನ್ನವೇ ಮಿಗಿಲೆಂದು ಹೊಗಳು ಹೊಗಳುವುದಕ್ಕೆ ನಾಲಿಗೆ ಹೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಎರಡೆರಡು ಸೇರಿದರೆ ಎಷ್ಟಾಯ್ತಪ್ಪ ಅಂದ್ರಮ್ಮ ಹಿಂಗೆ ಹಾಡದ ಒಂದು ಅಂದರೆ ಆ ನಾಟಕ ಅಂದಮೇಲೆ ನಡುವಿನ ನಡುವೆ ಆ ಸಾಲುಗಳು ಬರ್ತಿರ್ತಾವೆ ನಡುವೆ ಯಾರೋ ಹಾಡಲಿಕ್ಕೆ ಮಾಡ್ತಾರೆ ಹಾಗಾಗಿ ಮ್ಯಾಗ ಏನು ಮಾಡಿದಪ್ಪ ಅಂದ್ರೆ ಆ ಹಾಡಿನೊಳಗೆ ಆ ಚಿನ್ನದ ಮಹತ್ವವನ್ನು ಹೇಳೋ ಪ್ರಯತ್ನವನ್ನು ಮಾಡತ್ತಾನ ಚಿನ್ನಾನ ಹೊಗಳು ಮತ್ತು ನಾಣ್ಯವನ್ನು ಹೊಗಳು ಜಗದೊಳಗೆ ಚಿನ್ನಾನ ದೊಡ್ಡದು ಅಂತೇಳಿ ನೀವು ಹೊಗಳು ಹೊಗಳದಲಿಕ್ಕೆ ನಿನ್ನ ನಾಲಿಗೆ ಏಳಲಿಲ್ಲಪ್ಪ ಅಂತಂದ್ರೆ ಬಾಯಿ ಮುಚ್ಕೊಂಡು ಮಾಜಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದ ಲೇಸು ಅಂತೇಳಿ ಹೇಳು ಅಮ್ಮ ಅಂತಾನೆ ಆಮೇಲೆ ಮತ್ತು ಎರಡೆರಡು ಸೇರಿದರೆ ಎಷ್ಟಾಯ್ತಪ್ಪ ಅಂತೇಳಿ ಅಂದ್ರೆ ಇವ ಎಷ್ಟು ಇನ್ನೂ ಹಂಗ ದಡ್ಡ್ದಂಗದಾನು ಹೆಂಗೋ ಅಂದರೆ ಇವ್ಗೆ ಎನ್ಸಾ ಬರೋದಿಲ್ಲ ಅದಕ್ಕೆ ಎರಡೆರಡು ಸೇರಿದರೆ ಎಷ್ಟಾಯ್ತಪ್ಪ ಅಂತೇಳಿ ಕೇಳ್ತಾನೆ ಬೋಳಶಂಕರ ನಾಲ್ಕು ಅಂತೇಳಿ ಹೇಳ್ತಾನೆ ಅದಕ್ಕೆ ಡಬ್ಬು ತಪ್ಪು ಅಂತೇಳಿ ಉತ್ತರ ಹೌದು ನೀ ಹೇಳಿ ತಪ್ಪು ಅಂತ ಹೇಳ್ತಾನು ಎರಡೆರಡು ಸೇರಿದರೆ ಏಳೆಂಟು ಆಗುವ ಅದ್ಭುತ ಕೆತ್ತಲೆ ಬಾಯಿ ಬಾಯಿ ತುಂಬ ಹೂಗಳು ಹೊಗಳೋದಕ್ಕೆ ನಾಲಿಗೆ ಹೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಅಂತಾಳೆ ಅಮ್ಮ ಅಂಥಾನ ಎರಡೆರಡು ಸೇರಿದ್ರೆ ನಾಲ್ಕು ಆಗೋದಿಲ್ಲ ಅದು ಏಳೆಂಟಾಗುವ ಅದ್ಭುತಕ್ಕೆ ಒಂದು ತಲೆಬಾಗಿ ಬಾಯಿ ತುಂಬ ಅದನ್ನು ಅಂತಳೆ ಅಂದರೆ ಎಂಥ ಅದ್ಭುತ ನಡೆದೈತಿ ಅಂತಾಳೆ ಅಮ್ಮ ಹೇಳ್ತಾನೆ ಅದಕ್ಕೆ ಹೊಗಳಾಕ ನೀನು ನಾಲಿಗೆ ಹೇಳಿಲ್ಪ ಅಂತಂದ್ರೆ ಸುಮ್ಮನೆ ಇರೋದ ಚಲೋ ಅಂತಾಳೆ ಹೇಳು ಅಂತಳೆ ಅಮ್ಮ ಅಣ್ತಾನೆ ಕೈಯಿಂದ ಕೆಲಸ ಮಾಡ್ತೀಯ ತಲೆಯಿಂದ ಕೆಲಸ ಮಾಡ್ತೀಯಾ ನೀನು ಅಂತೇಳಿ ಮತ್ತು ಪ್ರಶ್ನೆಯನ್ನು ಹಾಕ್ತಾನೆ ಯಾರಪ್ಪ ಅಂದ್ರೆ ಡಬ್ಬು ಹೀಗಾಗಿ ಬೋಳೆಶಂಕರ ಕೈಯಿಂದ ನಾನು ಕೆಲಸ ಮಾಡ್ತೇನೆ ಅಂತೇಳಿ ಹೇಳ್ತಾನೆ ಅದಕ್ಕೆ ಡಬ್ಬು ಏನು ಹೇಳ್ತಾನಪ್ಪ ಅಂದ್ರೆ ಕೂತಲ್ಲೇ ತಲೆಯಿಂದ ಕಾಯಕ ಮಾಡುತ್ತಾ ಲೋಕನಾಳುವನ ಮಹಿಮೆಯ ಹೊಗಳು ಹೊಗಳುದಕ್ಕೆ ನಾಲಿಗೆ ಹೇಳದಿದ್ದನ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಚಿನ್ನದ ನಾಣ್ಯದ ಮ್ಯಾಲಿನ ಗೊಂಬೆಯ ನುಡಿಗಳನ್ನೇನ ನುಡಿಗಳ ನೆಂದಾರಿ ಕೇಳಿರುವ ಅಂತೇಳಿ ಅವ ಇದು ಮಾಡ್ತಾನೆ ಆ ಹಾಡಿನ ಸಾಲುಗಳೊಳಗೆ ಈ ಎಲ್ಲ ಪದಗಳನ್ನು ಹೇಳ್ತಾ ಇದ್ದಾನೆ ಅಲ್ಲಿ ಹತ್ರ ಏನು ಹೇಳ್ತಾನಪ್ಪ ಅಂದ್ರೆ ಈ ಬೊಳಿಶಂಕರ ನೀ ಹೆಂಗೆ ಕೆಲಸ ಮಾಡ್ತೀಯ ತಂದಾಗ ನಾ ಕೈಯಿಂದ ಅಂತ ಹೇಳಿದ ಡಬು ಅದಕ್ಕೆ ಏನು ಹೇಳ್ತಾನಪ್ಪ ಅಂದ್ರೆ ಕೂತಲೇನ ಅಂದರೆ ಎಲ್ಲಿ ನೀ ಕುಂತಿರ್ತಿಲ್ಲ ಅಲ್ಲಿಂದ ತಲೆಯಿಂದ ಕೆಲಸವನ್ನು ಮಾಡಿ ಕಾಯಕ ಮಾಡ್ತಾ ಈ ಇಡೀ ಲೋಕದ ಲೋಕವನ್ನು ಆಡ್ತಕ್ಕಂಥ ಒಂದು ಮಹಿಮೆ ಏನೈತಲ್ಲ ಅದನ್ನು ಹೊಗಳು ಹೊಗಳಾಕ ನಿನಗೆ ಆಗದಿದ್ರೆ ನಿನ್ನ ನಾಲ್ಗೆ ಹೇಳ್ದಿದ್ರ ಅಲ್ಲಿಯ ಸುಮ್ಮನೆ ಇರೋದ ಮಿಗಿಲು ಅಂತೇಳಿ ಅವ ಹೇಳ್ತಾನೆ ಆಮೇಲೆ ಚಿನ್ನದ ನಾಣ್ಯದ ಮೇಲಿನ ಗೊಂಬೆ ಏನಿರ್ತದಲ್ಲ ಆ ಗೊಂಬೆಯ ಮಾತುಗಳನ್ನ ಯಾವತ್ತಾದರೂ ನೀ ಕೇಳಿ ಏನು ಅಂತೇಳಿ ಅವನ ಡಬ್ಬು ಶ ಇವನಿಗೆ ಬೋಳಿಶಂಕರನಿಗೆ ಕೇಳ್ತಾನೆ ಇವ ಇಲ್ಲ ಹೇಳ್ತಾನೆ ಡಬ್ಬು ಮಾತಾಡೋ ರಾಜನ ಹಾಡುವ ರಾಣಿಯ ನುಡಿಗಳೇನೆಂದಾರೆ ಕೇಳಿರುವೆಯ ನೋಡಿರಿ ಮಾತು ಮಾತನಾಡ್ತಕ್ಕಂಥ ರಾಜನ ಒಂದು ಹಾಡುವ ರಾಣಿ ಅನ್ನೋದಾಳಲ್ಲ ಆಕಿಯ ಮಾತುಗಳನ್ನ ಏನಾದರೂ ಕೇಳಿದೇನು ಅಂದಾಗ ಬೋಳಶಂಕರ ಅಂತ ಹೇಳ್ತಾನೋ ಡಬ್ ಕೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರೋದೆ ಸಾವಿರ ಪಾಲಿಗೆ ಮಿಗಿಲೆಂದು ಹೇಳು ಅಂದ್ರೆ ನೀನು ಕೇಳಿದ್ರಕ್ಕ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಸಾವಿರ ಪಾಲ ಮಿಗಿಲು ಅಂತೇಳಿ ಅಂದ್ರೆ ನಾ ಇದನ್ನೆಲ್ಲ ಕೇಳೀನಿ ಅಂತ ಹೇಳ್ತಾನೆ ಅದಕ್ಕೆ ಬೋಳಶಂಕರ ಬಾಯಿ ಮುಚ್ಚಿರುವುದೇ ಸಾವಿರ ರೂಪಾಯಿಗೆ ಮಿಗಿಲು ಚಿನ್ನ ನೋಡಿ ನಿನಗಿಷ್ಟು ಸಂತೋಷವಾಗುತ್ತದೆ ಅಂತ ಗೊತ್ತೇ ಇರಲಿಲ್ಲ ಇನ್ನಷ್ಟು ಬೇಕಾದರೆ ಸುಗ್ಗಿ ಆದಮೇಲೆ ಬಾ ಈ ಪೈ ಈ ಸಲ ಪೈರು ಚೆನ್ನಾಗಿದೆ ಅಂತ ಅಂದ್ರೆ ಈ ಬಾಯಿ ಮುಚ್ಚಿಕೊಂಡಿರೋದ ಸಾವಿರ ರೂಪಾಯಿ ಚಲೋ ಬಿಡಪ್ಪ ಯಾಕಂದ್ರೆ ನಮ್ಗೆ ಅಂಥವೆಲ್ಲ ಗೊತ್ತಿಲ್ಲ ಅದಕ್ಕೆ ನಿನ್ನ ಬಂಗಾರನ ನೋಡಿ ನಿನಗೆ ಇಷ್ಟು ಖುಷಿ ಆಗ್ತದೆ ಅಂತೇಳಿ ಗೊತ್ತಾ ಇರಲಿಲ್ಲ ನನಗೆ ಇನ್ನಷ್ಟು ನಿನಗೆ ಬೇಕಾಯಿತು ಅಂತಂದ್ರೆ ಸುಗ್ಗಿ ಆದಮೇಲೆ ಬಾ ಯಾಕಂದ್ರೆ ಈ ಸಲ ಚಲೋ ಬೆಳೆಯೂ ಬಂದೈತಿ ಮತ್ತು ಸ್ವಿಗ್ಗಿ ಆದ್ಮೇಲೆ ಬಾ ಅಂತೇಳಿ ಅಮ್ಮ ಬೋಳಶಂಕರ ಡಬ್ಬುಗೆ ಹೇಳ್ತಾನೆ ಅದಕ್ಕೆ ಸಾವುಕಾರ ಏನು ಹೇಳ್ತಾನಪ್ಪ ಅಂದ್ರೆ ತುಸು ಹೊತ್ತು ಇರು ಗಾಡಿ ತಂದು ತೊಗೊಂಡು ಹೋಗ್ತೀನಿ ಹುಷಾರ್ ತಮ್ಮ ಯಾರಾದರೂ ಚೀಲಕ್ಕೆ ಕೈ ಹಾಕ್ಯಾರು ನೀನು ಅಷ್ಟೇ ಕೈ ಹಾಕಬೇಡ ನೋಡ್ರಿ ಏನಂತಂದ್ರೆ ತುಸು ಹೊತ್ತು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತ ಇರು ನಾವೊಂದು ಗಾಡಿ ತೊಗೊಂಬರ್ತಾನೋ ಗಾಡಿ ತೊಗೊಂಬಂದು ಇದನ್ನೆಲ್ಲ ಹುಷಾರ್ ಹುಷಾರ್ತಮ್ಮ ಮತ್ತು ಯಾರಾದರೂ ಇದಕ್ಕೆ ಕೈ ಹಚ್ಚಾರು ಓತಳಿ ಚೀಲಕ್ಕೆ ಮತ್ತು ನೀನು ಅಷ್ಟೆ ನೀನು ಕೈ ಹಾಕಬೇಡ ಮತ್ತು ಹೇಳ್ತಾನೆ ಹೇಳ್ತಾನಂದ್ರೆ ನೋಡ್ರಿ ಎಲ್ಲಿ ಧರ್ಮ ಅಂತೇಳಿ ಸೊ ಅದಕ್ಕೆ ಸಾಹುಕಾರ ಓಡಿ ಹೋಗ್ತಾನೆ ಇನ್ನೊಂದು ಕಡೆಯಿಂದ ಕೋಡಂಗಿ ಮತ್ತು ಸರ್ದಾರ್ ಸೋಮಣ್ಣ ಬರ್ತಾರೆ ಈಗ ಎರಡನೇ ಅಣ್ಣ ಸಾಹುಕಾರ ಕಾಮಣ್ಣ ಏನ ಇದ್ದಲ್ಲ ಅವ್ನು ಓಡಿ ಆದೀಗ ಇನ್ನು ಇನ್ನೊಂದು ತುದಿಯಿಂದ ಆ ಒಂದು ರಂಗ ಮಧ್ಯಕ್ಕೆ ಯಾರು ಬರ್ತಾರಪ್ಪ ಅಂತಂದ್ರೆ ಈ ಒಂದು ಕೋಡಂಗಿ ಮತ್ತು ಸರ್ದಾರ್ ಸೋಮಣ್ಣ ಇಬ್ಬರು ಕೂಡ ಅಲ್ಲಿ ಬರ್ತಾರ ಸರ್ದಾರ್ ಮಾತಾಡ್ತಾನೆ ಏನೋ ತಮ್ಮ ನೀನು ತಯಾರಿಸಿದ ಜವಾನ್ರನ್ನು ನೋಡಿ ನಿಜವಾಗ್ಲೂ ಆಶ್ಚರ್ಯ ಸಂತೋಷ ಆಯ್ತಪ್ಪ ಜವಾನ್ರನ್ನು ಹುಟ್ಟಿಸೋ ವಿದ್ಯೆ ನಿನ್ನ ಹತ್ತಿರ ಇದೆ ಅಂತ ಗೊತ್ತಿದ್ದರೆ ನಾನೇ ರಾಜನಾಗಿರುತ್ತಿದ್ದೆ ನೀನು ಹೇಳೇ ಇಲ್ಲ ನಾನು ಕೇಳೇ ಇಲ್ಲ ಅಂತ ಇರಲಿ ಆಗಲೇ ಇದ್ರಲ್ಲ ಆ ಜವಾನ್ರೆಲ್ಲ ಎಲ್ಲಿ ಈಗ ಏನೋ ತಮ್ಮ ಮತ್ತು ನೀ ಏನು ತಯಾರು ಮಾಡಿದ್ಲಾ ಆ ಎಲ್ಲ ಜವಾನರನ್ನ ನೋಡಿ ಭಾಳ ನನಗೆ ಆಶ್ಚರ್ಯ ಮತ್ತು ಸಂತೋಷ ಆಯಿತು ಮತ್ತು ಜವಾನ್ರನ್ನು ಹುಟ್ಟಿಸ್ತಕ್ಕಂತಹ ಒಂದು ಕಲೆ ನಿನ್ನ ಒಳಗೆ ಐತಿ ವಿದ್ಯೆ ನಿನ್ನ ಹತ್ರ ಐತಿ ಅಂತಂದ್ರೆ ಅದು ನನಗೆ ಗೊತ್ತೇ ಇರಲಿಲ್ಲ ಒಂದು ಗೊತ್ತಿದ್ದಿದ್ರೆ ನಾನು ರಾಜ ಆಗ್ತಿದ್ದೆ ಅಂತೇಳಿ ಅವ್ನು ಹೇಳ್ತಾನೆ ನೀನು ಹೇಳೇ ಇಲ್ಲ ನಾನೂ ಕೇಳಲೇ ಇಲ್ಲ ಅಂತೇಳಿ ಇಟ್ಕೋ ಇರಲಿ ಅದು ಒಂದು ಒಂದು ಹಟ್ಟಿ ಒತ್ತಟಿಕೆ ಇರಲಿ ಅದು ಈಗ ಆ ಜವಾನರೆಲ್ಲ ಹೇಳಿದಾರು ಅಂತೇಳಿ ಅವ್ನು ಕೇಳ್ತಾನೆ ಬುಳಶಂಕರ ಹಾಡಿದರು ಕುಣಿದ್ರು ಹೊರಟು ಹೋದರು ಹೌದಾ ಅವ್ರೇನು ಇತ್ತು ಅವರೇ ಹಾಡೋದಿತ್ತು ಹಾಡಿದರು ಅವ್ರಿಗೆ ಕುಣಿಯೋದಿತ್ತು ಕುಣಿದ್ರು ಅವ್ರು ಆಮೇಲೆ ಪಟ್ಟು ಹೋದರು ಅಂತೇಳಿ ಅಮ್ಮ ಬೋಳಿಶಂಕರ್ ಹೇಳ್ತಾನೆ ಸರ್ದಾರ ಎಲ್ಲಿಗೆ ಎಲ್ಲಿಗೆ ಹೋದರು ಅವರು ಆತಳಿ ಸರ್ದಾರ ಕೇಳ್ತಾನೆ ಅದಕ್ಕೆ ಬೊಳಿಶಂಕರ ಮೂಲದಲ್ಲಿ ಏನಿದ್ದಾರೋ ಆ ವಸ್ಥಿಗೆ ಮೂಲದೊಳಗೆ ಅವರು ಹುಲ್ಲಿನ ಹೆಸಳಿದ್ದಳು ಈ ಹೆಸಳು ಇದ್ರು ಹೀಗಾಗಿ ಆ ಅವಸ್ಥೆಗೆ ಅವ್ರು ಹೋದರು ಆಮೇಲೆ ಸರ್ದಾರ ಜವಾನ್ರು ಹಾಗೆ ಇರಬೇಕು ಹೇಳು ಸೇನಾಪತಿ ಹೇಳಿದ ಹಾಗೆ ಕೇಳಬೇಕು ಅವ್ರನ್ನ ಹೇಗೆ ಮಾಡಿದೆ ಜವಾನರ ಹಂಗೆ ಇರ್ಬೇಕು ಹೇಳು ಆಮೇಲೆ ಸೇನಾಪತಿ ಹೆಂಗೆ ಹೇಳ್ತಾನಲ್ಲ ಹಂಗೆ ಅವ್ರು ಕೇಳಬೇಕಾದತಿ ಅವ್ರನ್ನ ನೀ ಹೆಂಗೆ ತಯಾರು ಮಾಡಿದೆ ಅಂತ ಕೇಳ್ತಾನೆ ಬೋಳಶಂಕರ ಅದರಿಂದ ನಿನಗೇನೆ ಆಗಬೇಕಾಗಿದೆ ಅದರಿಂದ ನಿನಗೆ ಅದನ್ನು ತೊಗೊಂಡು ನೀ ಏನು ಮಾಡಿದಿ ಅಂತೇಳಿ ಬೋಳಶಂಕರ್ ಕೇಳಿದಾಗ ಸರ್ದಾರ್ ಒಳ್ಳೆ ಪ್ರಶ್ನೆ ಜವಾನರಿದ್ದರೆ ಏನೂ ಆಗ್ಬೋದು ಏನೂ ಮಾಡಬಹುದು ಬೇಕಾದ್ರೆ ರಾಜ್ಯ ಕಟ್ಬೋದು ರಾಜ್ಯ ಕೇಳ್ಬೋದು ಒಳ್ಳೆ ಪ್ರಶ್ನೆ ಕೇಳಿ ಆಮೇಲೆ ಇದ್ದರಪ್ಪ ಅಂದ್ರೆ ಸೈನಿಕರಿದ್ದರಪ್ಪ ಅಂದರೆ ಏನು ಬೇಕಾದ್ ಮಾಡ್ಬೋದು ಆಮೇಲೆ ಬೇಕಾದ್ರೆ ರಾಜ್ಯನೂ ಕಟ್ಬೋದು ರಾಜ್ಯನೂ ಗೆಲ್ಲಬಹುದು ಅಂತೇಳೆ ಸರ್ದಾರ್ ಹೇಳಿದಾಗ ಬೋಳಿಶಂಕರ ಹೌದಾ ಹಾಗಿದ್ರೆ ನನಗೆ ಮೊದಲೇ ಯಾಕೆ ಹೇಳಿಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಜವಾನರನ್ನ ಕೊಡ್ತೀನಿ ಈ ಸಲ ಹುಲ್ಲು ಹುಲ್ಲು ಹುಲ್ಸಾಗಿ ಬೆಳೆದಿದೆ ಎಷ್ಟು ಜನ ಜವಾಣರು ಬೇಕು ಹೌದಾ ಹಾಗಿದ್ರೆ ನನಗೆ ಮೊದಲೇ ಯಾಕೆ ಹೇಳಿಲ್ಲ ನೀನು ನಿನಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡಿ ಕೊಡ್ತೀನಿ ನಾನು ಈ ಸಲ ಹುಲ್ಲು ಕೂಡ ಸಾಕಷ್ಟು ಬೆಳೆದೈತಿ ಮತ್ತು ಎಷ್ಟು ಜನ ಜವಾಣರು ಬೇಕು ಹೇಳು ಅಂತೇಳೆ ಬೋಳಶಂಕರ ಹೇಳ್ತಾನೆ ಅದಕ್ಕೆ ಸರ್ದಾರ್ ಸದ್ಯಕ್ಕೆ ಕೆಲವು ಸಾವಿರ ಜಾವರು ಸಾಕು ಸದ್ಯಕ್ಕೆ ಒಂದು ಕೆಲವು ಸಾವಿರ ಜನ ಸಾಕು ಅಂತೇಳಿ ಅಂದಾಗ ಬಿಳು ಶಂಕರ ಹೇಳು ಅಂತೇಳಿ ಅಂತಾನೆ ಆದರೆ ನಾನು ನಿನಗೆ ಮಾಡಿ ಮಾಡಿಕೊಟ್ಟ ತಕ್ಷಣ ನೀನು ಅವ್ರನ್ನ ಕರೆದುಕೊಂಡು ಈ ಹಳ್ಳಿಯಿಂದ ಹೊರಟು ಬಿಡಬೇಕು ಅವ್ರಿಗೆ ಏನಾದರೂ ಹೊಟ್ಟೆಗೆ ಹಾಕಬೇಕಾಗಿ ಬಂದರೆ ಕಷ್ಟ ಒಂದೇ ದಿನದಲ್ಲಿ ಅವರು ಶಿವಪೂರ್ಣ ಪೂರ್ವನೆಲ್ಲ ತಿಂದು ಬಿಡ್ತಾರೆ ಅಂದ್ರೆ ನಿನಗೆ ನಾ ಜವಾರ್ನ ಮಾಡಿ ಕೊಟ್ಟ ಮೇಲೆ ನೀ ಏನು ಅಂದ್ರೆ ಅವ್ರನ್ನೆಲ್ಲ ಕರ್ಕೊಂಡ ಈ ಶ್ವಾಪೂರ್ ಬಿಟ್ಟು ಹೋಗಬೇಕು ಯಾಕಂದ್ರೆ ಅವರಿಗೆ ಭಾಳ ಹೊಟ್ಟಿಗೆ ಹಾಕಬೇಕಾಗ್ತದ ಮತ್ತು ಭಾಳ ಕಷ್ಟವೂ ಐತಿ ಒಂದಾದ ದಿನದೊಳಗೆ ಅವ್ರು ಏನಪ್ಪ ಅಂದರೆ ಇಡೀ ಶ್ವಾಪೂರ್ನ ತಿಂದು ಬಿಡ್ತಾರೆ ಅಷ್ಟು ಒಂದು ಹಸಿವು ಅವ್ರಿಗೆ ಇರ್ತದ ಅಂತೇಳಿ ಬೊಳಶಂಕರ್ ಹೇಳ್ತಾನೆ ಸರ್ದಾರ ನಾನಾದರೂ ಇಲ್ಲಿದ್ದು ಮಾಡೋದೇನಿದೆ ಆ ಕ್ಷಣವೇ ಹೊರಟು ಬಿಡ್ತೀನಿ ನಾ ಏ ನಾರೇ ಇಲ್ಲಿದ್ದು ಏನು ಮಾಡೋದೈತಿ ಮತ್ತು ಆ ಕ್ಷಣನೇ ನಾನು ಕೂಡ ಹೊರಟು ಹೋಗ್ತೇನೆ ಅಂತೇಳಿ ಬಸ್ ಸರ್ದಾರ ಹೇಳ್ತಾನೆ ಬೋಳಿಶಂಕರ ಹಾಗಿದ್ದರೆ ಐಕೋ ಹುಲ್ಲು ತೊಗೊಂಡು ನಿಲ್ಲಿಸಿ ಆಯಿತು ಹಾಗಾದರೆ ಇಲ್ಲಿ ನೋಡಿ ಇಲ್ಲಿ ಅಂತೇಳಿ ಹೇಳಿ ಹುಲ್ಲನ್ನು ತೊಗೊಂಡು ಅದನ್ನು ನಿಲ್ಲಿಸ್ತಾನೆ ನಿಲ್ಲಿಸಿ ಹಂಡೋಲ್ ಬಂಡೋಲ್ ಚಿಗರಿ ಚಿಕ್ಕಲಕ್ಕೆ ಬಕ್ಲಕ್ ಸಾಲು ಕುದ್ರಿ ಹನುಮಂತರಾಯ ಹುಲ್ಲ ಹುಲ್ಲಿ ನೆಸಳು ಹುಲ್ಲಿ ನೆಸಳು ಜವಾನರಾಗಲಿ ಬಚ್ಚಾ ಬೋಲ್ ಬೋಲ್ತಿ ಬೋಲ್ ರಾಮ್ ರಂಗೋಟಿ ಖೋಲ್ ಅಂತೇಳಿ ಅವ ಅಂತಾನೆ ಜವಾನರು ಮಾರ್ಚ್ ಪಾಸ್ಟ್ ಮಾಡ್ತಾ ಬರ್ತಾರ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತೇಳಿ ಅವ್ರು ಮಾಡ್ಕೋತ ಬರ್ತಾರು ಬೋಳಶಂಕರ ಇಷ್ಟು ಜನ ಸಾಕೆ ಆಮೇಲೆ ಇಷ್ಟು ಜನ ಸಾಕೆ ನೋಡು ಅಂತೇಳಿ ಅಂತ ಅದಕ್ಕೆ ಸರ್ದಾರ್ ಸಾಕು ಸಾಕು ತುಂಬ ಉಪಕಾರವಾಯಿತು ಬೆಪ್ತಕ್ತಿ ನೋಡ್ತಾ ಇರು ಪ್ರಪಂಚನೆಲ್ಲ ಗೆದ್ದು ತಲೆ ಮೇಲೆ ಕಿರೀಟ ಇಟ್ಕೊಂಡು ಬಂದು ನಿನ್ನನ್ನು ನನ್ನ ದರ್ಬಾರಿಗೆ ಕರೆಸಿ ಪ್ರಶಸ್ತಿ ನೀಡ್ತೀನಿ ಅಂತ ನೋಡ ಬೆಪ್ತಕಗಡಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈ ಎಲ್ಲ ಜಾವಣ್ಣ ಕರ್ಕೊಂಡು ಹೋಗಿ ಇಡೀ ಪ್ರಪಂಚನಾಗ ಗೆದ್ಕೊಂಡು ಬಂದು ತಲೆ ಮೇಲೆ ಕಿರೀಟ ಇಟ್ಕೊಂಡು ಬರ್ತೀನಿ ಅಂದರೆ ಚಕ್ರವರ್ತಿಯಾಗಿ ನಿನ್ನ ನನ್ನ ರಾಜ್ಯ ದರ್ಬಾರ ಕರೆಸ್ತೇನೋ ಕರೆಸಿ ನಿನಗೊಂದು ಪ್ರಶಸ್ತಿ ಕೊಡ್ತೇನೆ ಹೇಳಿ ಅವ್ನು ಹೇಳ್ತಾನೆ ಬೋಳಶಂಕರ್ ಸರಿಯಪ್ಪ ನಿನಗೆ ಇನ್ನೂ ಜವಾನರು ಬೇಕಾದ್ರೆ ಮತ್ತೆ ಬಾ ಮಾಡಿಕೊಡ್ತೇನೆ ಅದ್ರ ಮುಂದಿನ ಸಲ ಹುಲ್ಲನ್ನು ನೀನೇ ತರಬೇಕು ಅಷ್ಟೇ ಅಂದ್ರೆ ನಿನಗೆ ಇನ್ನೂ ಜವಾನರು ಬೇಕಾದ್ರೆ ಮತ್ತೆ ಬಾ ನಿನಗೆ ಮತ್ತೆ ಮಾಡಿಕೊಡ್ತೇನೆ ಅಂತ ಅದ್ರ ಮುಂದಿನ ಸಲ ಹುಲ್ಲನ್ನು ನಿನ್ನೆ ತರಬೇಕು ನೋಡು ಅಷ್ಟೇ ಅಂತೇಳಿ ಶಂಕರ ಹೇಳ್ತಾನೋ ಖಂಡಿತ ಆಗಲ್ಲಪ್ಪ ಅಂತೇಳಿ ಸರ್ದಾರ್ ಸರ್ದಾರ ಹೇಳ್ತಾನೆ ಶಂಕರ ಹೋಗಿ ಬಾ ಶಿವ ನಿನಗೆ ಒಳ್ಳೇದು ಮಾಡಲಿ ಅಂತೇಳಿ ಅಂದ ಕಳಿಸ್ತಾನೆ ಸೈನಿಕರೊಂದಿಗೆ ಸರ್ದಾರ ಹೋಗಿಬಿಡ್ತಾನೆ ಅಂಥೇಳಿ ಈ ಒಂದು ಭಾಗ ಇಷ್ಟು ಏನಪ್ಪ ಅಂತಂದರೆ ಈಗಿನ ಒಂದು ಭಾಗದಲ್ಲಿ ನಾವು ನೋಡಿದ್ವಿ ಸೊ ಹೀಗಾಗಿ ಒಟ್ಟಿನಲ್ಲಿ ಏನಪ್ಪ ಅಂತಂದರೆ ಈ ಭಾಗದೊಳಗೆ ಸಾವುಕಾರ ಕಾಮಣ್ಣ ಅವನಿಗೆ ಹಣ ಬೇಕಾಗಿತ್ತು ಹೀಗಾಗಿ ಅವನು ಇವನ ಹತ್ರ ಬಂದು ಒಂದೆರಡು ಚೀಲ ಚಿನ್ನದ ನಾಣ್ಯಗಳನ್ನ ಮಾಡ್ಕೊಂಡು ಹೋದ ಆಮೇಲೆ ಸರ್ದಾರನಿಗೆ ಸೈನಿಕರು ಬೇಕಾಗಿದ್ದರು ಹೀಗಾಗಿ ಅವ ಇವನ ಹತ್ರ ಬಂದು ಅವನಿಗೆ ಎಷ್ಟು ಬೇಕಾಗಿತ್ತಲ್ಲ ಅಷ್ಟು ಕೆಲವು ಕೆಲವು ಸಾವಿರ ಸೈನಿಕರನ್ನು ಅವನು ಮಾಡಿಕೊಂಡ ಹೋದ ಅಂತಕ್ಕಂಥದ್ದು ಈಗ ಇದೊಂದು ಭಾಗದೊಳಗೆ ಏನಪ್ಪ ಅಂತಂದ್ರೆ ಬರ್ತದ ಅಂತಕ್ಕಂಥದ್ದು ಈ ಒಂದು ಭಾಗದ ಹೆಸರು ಚಿನ್ನವಹುಗಳಯ್ಯ ಅಂತೇಳಿ ಇನ್ನು ಮುಂದಿನ ಭಾಗ ಕತ್ತಲೆಯ ಜನಕ ಬಂದನು ಅಂಥೇಳಿ ಒಂದು ಭಾಗ ಅದನ್ನು ಮುಂದಿನ ತರಗತಿಯಲ್ಲಿ ನಾವು ನೀವೆಲ್ಲ ನೋಡೋಣ ಅಂತ ಹೇಳ್ತಾ ಇವತ್ತಿಗೆ ಇಷ್ಟು ಸಾಕು ಅಂಥೇಳಿ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ